ಸದಾ ಭಾರತವನ್ನು ಕೆಣಕುವಂತಹ ಪಾಕಿಸ್ತಾನ ಮತ್ತೆ ಭಾರತವನ್ನು ಕೆಣಕುವಂತಹ ಕೆಲಸಕ್ಕೆ ಮುಂದಾಗಿದೆ ಆದರೆ ಈ ಬಾರಿ ಭಾರತ ಸರಿಯಾಗಿ ಮುಟ್ಟಿಕೊಳ್ಳುವಂತಹ ಪೆಟ್ಟನ್ನು ಕೊಟ್ಟಿದೆ ಹೌದು ಸ್ನೇಹಿತರೆ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಏನಿದೆ ಅದು ಮತ್ತೆ ಕಾಶ್ಮೀರದ ವಿಚಾರವನ್ನು ತೆಗೆದು ಭಾರತವನ್ನು ಕೆಣಕುವಂತಹ ಕೆಲಸವನ್ನು ಮಾಡಿತ್ತು ಆದರೆ ಅದಕ್ಕೆ ಭಾರತ ಏನಿದೆ ಅದು ವಿಶ್ವಸಂಸ್ಥೆಯಲ್ಲಿಯೇ ಉತ್ತರವನ್ನ ಕೊಟ್ಟಿದೆ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಮಾನವನ್ನ ಅನುಭವಿಸುತ್ತಿರುವ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಿರುವ ಉತ್ತರದಿಂದ ಭಾರಿ ಮುಖಭಂಗವೇ ಎದುರಾಗಿದೆ ಹಾಗಾದ್ರೆ ಭಾರತ ಕೊಟ್ಟಂತಹ ಉತ್ತರ ಏನು ಪಾಕಿಸ್ತಾನಕ್ಕೆ ಭಾರಿ ಯಾಕೆ ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ಪಾಕಿಸ್ತಾನ ಇದರ ಬಗ್ಗೆ ನಾವು ನಿಮ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ಭಯೋತ್ಪಾದಕರನ್ನ ಸೃಷ್ಟಿಸೋ ದೇಶ ಪಾಕಿಸ್ತಾನ ಏನಿದೆ ಅದು ಚೀನಾ ಉದ್ದ ಮಾತನ್ನ ಕೇಳುವಂತದ್ದು ಅಮೆರಿಕದ ತಾಳಕ್ಕೆ ತಕ್ಕಂತೆ ಕುಣಿಯುವಂತಹ ಕೆಲಸವನ್ನ ಮಾಡುತ್ತೆ ಅದರಲ್ಲೂ ಕೂಡ ಭಾರತದೊಳಗೆ ಭಯೋತ್ಪಾದಕರನ್ನು ನುಸುಳಿಸಿ ಇನ್ನಿಲ್ಲದ ಅನಾಹುತಗಳನ್ನ ಸೃಷ್ಟಿಸಲು ಕಾಯುವಂತಹ ಪಾಪಿ ಪಾಕಿಸ್ತಾನ ಇದೀಗ ಮತ್ತೆ ಭಾರತದ ವಿರುದ್ಧ ವಿಷಕಾರುವಂತಹ ಕೆಲಸವನ್ನ ಮಾಡ್ತಲೇ ಇದೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಕೆಲ ದಿನಗಳ ಹಿಂದೆ ಒಂದು ಮಾತನ್ನ ಹೇಳಿತು ಭಯೋತ್ಪಾದಕರಿಗೆ ಭಾರತ ಹಣವನ್ನು ಕೊಡ್ತಾ ಇದೆ ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡಿ ಪಾಕಿಸ್ತಾನದಲ್ಲಿ ಇರುವಂತಹ ಏನು ನಮ್ಮ ಏನು ಅವರ ಪ್ರಜೆಗಳು ಅಂದರೆ ನಮಗೆ ಭಯೋತ್ಪಾದಕರು ಅವರಿಗೆ ಪ್ರಜೆಗಳಾಗಿರ್ತಾರೆ ಅಂಥವರನ್ನು ಕೊಲ್ಲುವಂಥ ಕೆಲಸವನ್ನು ಮಾಡ್ತಾ ಇದೆ ಎನ್ನುವಂತಹ ಭಾರೀ ಆರೋಪವನ್ನೇ ಮಾಡಿತ್ತು ಅದಕ್ಕೆ ಭಾರತ ಸರಿಯಾಗಿಯೇ ಉತ್ತರವನ್ನು ಕೊಟ್ಟಿತ್ತು ನಮ್ಮದು ಪಾಕಿಸ್ತಾನ ಅಲ್ಲ ಪಾಕಿಸ್ತಾನದಂಥ ಭಯೋತ್ಪಾದಕ ರಾಷ್ಟ್ರವಲ್ಲ ನಾವು ಯಾವ ಉಗ್ರರಿಗೂ ಕೂಡ ಏನು ಬೆಂಬಲವನ್ನ ಕೊಡೋದಿಲ್ಲ ಎನ್ನುವಂತಹ ಮಾತನ್ನ ಹೇಳಿತ್ತು ಇನ್ನು ಸ್ನೇಹಿತರೆ ಪಾಕಿಸ್ತಾನದ ಬಗ್ಗೆ ನಿಮಗೆ ಹೇಳೋ ಅವಶ್ಯಕತೆನೆ ಇಲ್ಲ ಯಾಕಂದ್ರೆ ನಮ್ಮ ಪಕ್ಕದ ಪಾಕಿಸ್ತಾನ ಏನೆಲ್ಲ ಮಾಡ್ತಿದೆ ಎನ್ನುವಂಥದ್ದು ಪ್ರತಿಯೊಂದು ಕೂಡ ನಮ್ಮ ದೇಶಕ್ಕೆ ಗೊತ್ತಾಗ್ತಲೇ ಇರುತ್ತೆ ಸದ್ಯ ಪಾಕಿಸ್ತಾನದ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದ್ದು ನಿರುದ್ಯೋಗ ಹಸಿವು ಬಡತನ ಮನೆ ಮಾಡಿದೆ ಹಣದುಬ್ಬರ ಅಧಿಕವಾಗಿದ್ದು ತುತ್ತು ಅನ್ನಕ್ಕೂ ಕೂಡ ಅಲ್ಲಿನ ಜನರು ಪರದಾಡ್ತಾ ಇದ್ದಾರೆ ಇದೇ ಕಾರಣಕ್ಕೆ ಪಾಕಿಸ್ತಾನದಲ್ಲಿ ಇದೀಗ ಪ್ರತಿಭಟನೆಗಳು ನಡೀತಿವೆ ಇನ್ನು ಸ್ನೇಹಿತರೆ ಇದು ಸಾಲದು ಎಂಬತ್ತೆ ಪಾಕ್ನ ರಕ್ಷಣಾ ಸಚಿವರೇನಿದ್ದಾರೆ ಅಂದರೆ ಮುಖ್ಯಸ್ಥರೇನಿರ್ತಾರೆ ಈ ಹಿಂದೆ ಅಮೆರಿಕದ ಬಳಿ ಮಾತುಕತೆಗೆ ಹೋದಾಗಲೂ ಕೂಡ ಅಮೆರಿಕ ಒಂದು ಮಾತನ್ನ ಹೇಳುತ್ತೆ ಭಾರತದೊಂದಿಗೆ ಸ್ನೇಹ ಸಂಬಂಧದಿಂದ ಇರೋದನ್ನ ಕಲಿಯಿರಿ ಚೀನಾದಿಂದ ರಾಜಕೀಯ ಏನಿದೆ ಅಲ್ಲಿಂದ ಸ್ವಲ್ಪ ದೂರವಿದ್ದಷ್ಟು ಒಳ್ಳೆಯದು ನಮ್ಮಿಂದ ಏನಾದರೂ ನಿಮಗೆ ಆರ್ಥಿಕ ಸಹಾಯ ಬೇಕು ಅಂದರೆ ಮೊದಲು ನೀವು ಭಾರತದೊಂದಿಗೆ ಆರ್ಥಿಕ ವ್ಯವಹಾರವನ್ನು ಶುರು ಮಾಡಿ ಆ ಮೂಲಕ ಇನ್ನಿಲ್ಲದ ಕಸರತ್ತುಗಳನ್ನು ನಿಲ್ಲಿಸಿ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿ ಎನ್ನುವಂಥ ಮಾತನ್ನು ಹೇಳಿದ್ದು ಜಗಜ್ಜಾಗಿರಾಗಿತ್ತು ಇದೀಗ ಮತ್ತೆ ಇಂತಹ ಮಾತುಗಳನ್ನು ಕೇಳಿ ಪಾಕಿಸ್ತಾನ ಬದಲಾಗುತ್ತೆ ಅಂತ ಎಲ್ಲರೂ ಕೂಡ ಭಾವಿಸಲಾಗಿತ್ತು ಆದರೆ ಅದರ ಬುದ್ಧಿಯನ್ನು ಬಿಟ್ಟ ಇಲ್ಲ ಹೌದು ಸ್ನೇಹಿತರೆ ಇದೀಗ ಮತ್ತೆ ಪಾಕಿಸ್ತಾನ ತನ್ನ ಚಾಳಿಯನ್ನು ಮುಂದುವರೆಸಿದೆ ಮತ್ತೆ ವಿಶ್ವಸಂಸ್ಥೆಯಲ್ಲಿ ಭಾರತದ ವಿರುದ್ಧ ಮಂಡನೆಯನ್ನು ಮಾಡಲು ಅಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ ಅದೇನಪ್ಪ ಅಂದರೆ ಎಂದರೆ ಉಕ್ರೇನ್ ಮತ್ತು ರಷ್ಯಾದ ನಡುವಿನ ಯುದ್ಧ ಏನಿದೆ ಅಲ್ಲಿ ಶಾಂತಿ ನಿರ್ವಹಿಸುವ ಒಂದು ಏನು ನಿರ್ಣಯ ತೆಗೆದುಕೊಳ್ತಾ ಇರ್ತಾರೆ ಅಂತಹ ಸಮಯದಲ್ಲಿ ಪಾಕಿಸ್ತಾನ ಒಂದು ಮಾತನ್ನು ಹೇಳುತ್ತೆ ಜಮ್ಮು ಕಾಶ್ಮೀರ ಏನಿದೆ ಅದು ನಮಗೆ ಸೇರಿದ್ದು ಎನ್ನುವಂತಹ ತೆಗೆಯದೆಯನ್ನು ತೆಗೆದಿದೆ ಅದಕ್ಕೆ ಭಾರತ ಕೂಡ ಟಕ್ಕರನ್ನು ಕೊಟ್ಟಿದೆ ಹೌದು ಸ್ನೇಹಿತರೆ ಉಕ್ರೇನ್ ವಿಚಾರವಾಗಿ ನಿರ್ಣಯವನ್ನು ಕೈಗೊಳ್ಳುವಾಗ ವಿಶ್ವಸಂಸ್ಥೆಯ ತುರ್ತು ಅಧಿವೇಶನವನ್ನು ಏನು ಕರೆದಿತ್ತು ಆ ಸಮಯದಲ್ಲಿ ಪಾಕಿಸ್ತಾನದ ಅಧಿಕಾರಿಗಳು ಭಾರತವನ್ನು ಕೆಣಕಿದ್ದಾರೆ ಪಾಕಿಸ್ತಾನದ ಪ್ರತಿನಿಧಿ ಮುನೀರ್ ಅಕ್ರಮ್ ಕಾಶ್ಮೀರ ವಿಚಾರವನ್ನು ಪ್ರಸ್ತಾಪಿಸ್ತಾರೆ ಇದಕ್ಕುತ್ತರಿಸಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಯಾರು ಅಂದರೆ ಪ್ರತೀಕ್ ಮಾತುರೇನಿದ್ದಾರೆ ಅವರು ಒಂದು ಹೇಳುತ್ತಾರೆ ಭಯೋತ್ಪಾದಕರಿಗೆ ಆಶ್ರಯ ನೀಡುತ್ತಿರುವ ಪಾಕಿಸ್ತಾನ ಮೊದಲು ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಿ ಪಾಕಿಸ್ತಾನ ಉದ್ದೇಶ ಭಾರತದ ವಿರುದ್ಧ ಪ್ರಚೋದನಕಾರಿ ಮಾತುಗಳನ್ನು ಆಡ್ತಿದೆ ಈ ರೀತಿಯ ಮಾತುಗಳಿಗೆ ನಾವು ಪ್ರತಿಕ್ರಿಯೆ ನೀಡಬಾರದೆಂದು ತೀರ್ಮಾನಿಸಿದ್ದೇವೆ ಹಲವು ಬಾರಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ನೀಡಿದರೂ ಕೂಡ ಇದು ಬುದ್ಧಿಯನ್ನೇ ಕಲಿತಿಲ್ಲ ಅಂತ ಜಾಗತಿಕ ಮಟ್ಟದಲ್ಲಿಯೇ ಉತ್ತರವನ್ನು ಕೊಟ್ಟಿದೆ ಸ್ನೇಹಿತರೆ ಒಂದು ವಿಚಾರವಂತೂ ಇಲ್ಲಿ ಕಂಪಲ್ಸರಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಅಂದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಈಗ ಹೇಗಿದೆ ಎನ್ನುವಂಥದ್ದು ಅಂದ್ರೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಪಾಕಿಸ್ತಾನದಲ್ಲಿ ಬಡತನ ಹಸಿವು ಈಗ ಮನೆ ಮಾಡಿದೆ ಆರ್ಥಿಕತೆ ದುಸ್ಥಿತಿಗೆಯನ್ನು ಅನುಭವಿಸ್ತಾ ಇದೆ ಅದರಲ್ಲೂ ಕೂಡ ಅಲ್ಲಿನ ಪ್ರಜೆಗಳೇ ಇದೀಗ ಏನು ಪಾಕಿಸ್ತಾನವನ್ನ ಬಿಟ್ಟು ಹೋಗುವಂತ ಹಂತಕ್ಕೆ ಬರ್ತಿದ್ದಾರೆ ನಿನ್ನೆ ಅಷ್ಟೇ ನೀವು ನೋಡಿರಬಹುದು ಅಂದ್ರೆ ಅಲ್ಲಿನ ಪ್ರಜೆಗಳು ಏನು ಬಾರ ಏನು ಪಾಕಿಸ್ತಾನದ ಪ್ರಜೆಗಳೇನಿದ್ದಾರೆ ಅವರು ಕೆನಡಾಕ್ಕೆ ಹೋಗಿ ಅಂದ್ರೆ ಏನು ಗಗನ ಸಖಿ ಏನಿದ್ರು ಕೆನಡಾಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಬರಲಿಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಪ್ರಜೆಗಳು ಅಂದ್ರೆ ಪಾಕಿಸ್ತಾನ ಏನಿದೆ ಪಾಕಿಸ್ತಾನದ ಪ್ರಜೆಗಳಿಗೆ ಪಾಕಿಸ್ತಾನ ಬೇಕಾಗಿಲ್ಲ ಅಂತದ್ರಲ್ಲಿ ಇಂತಹ ಪಾಕಿಸ್ತಾನಕ್ಕೆ ಜಮ್ಮು ಕಾಶ್ಮೀರ ಅವಶ್ಯಕತೆ ಇದೆಯಾ ತನ್ನ ದೇಶವನ್ನೇ ತಾನು ಉಳಿಸಿಕೊಳ್ಳಲಾಗ್ತಾ ಇಲ್ಲದಂತಹ ಪಾಕಿಸ್ತಾನ ಇವತ್ತು ಜಮ್ಮು ಕಾಶ್ಮೀರವನ್ನ ಕೇಳ್ತಿರೋದನ್ನ ನೋಡಿದ್ರೆ ಒಂದು ರೀತಿ ಅಚ್ಚರಿ ಅನ್ಸುತ್ತೆ ಯಾಕಂದ್ರೆ ಇರುವಂತಹ ಪಾಕಿಸ್ತಾನವನ್ನೇ ಸರಿಯಾಗಿ ನೋಡ್ಕೊಳ್ಳೋಕೆ ಆಗದಂತಹ ಪಾಕಿಸ್ತಾನಕ್ಕೆ ಭಾರತದ ಮುಕುಟ ಅಂತ ಇರುವಂತಹ ಕಾಶ್ಮೀರದ ಅವಶ್ಯಕತೆ ಇದೆಯಾ ಗೊತ್ತಿಲ್ಲ ಸ್ನೇಹಿತರೆ ಆದ್ರೆ ಪಾಕಿಸ್ತಾನಕ್ಕೆ ಅದೇನೋ ಗೊತ್ತಿಲ್ಲ ಪಾಕಿಸ್ತಾನಕ್ಕೆ ಮಾತ್ರ ಇದು ಬೇಕು ಎನ್ನುವಂತಹ ಆಸೆಯನ್ನ ಇಟ್ಕೊಂಡಿದೆ ಬಟ್ ಭಾರತ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದೆ ಒಮ್ಮೆ ಮಾತಿನ ಮೂಲಕ ಕೊಡುತ್ತೆ ಮತ್ತೊಮ್ಮೆ ಚಾಟಿಯ ಮೂಲಕವೂ ಕೊಡುವಂತಹ ಕೆಲಸವನ್ನ ಭಾರತ ಮಾಡ್ತಾ ಇದೆ ಒಟ್ಟಾರೆಯಾಗಿ ಸ್ನೇಹಿತರೆ ಇದೀಗ ಪಾಕಿಸ್ತಾನ ವಿಶ್ವಸಂಸ್ಥೆಯಲ್ಲಿ ಮತ್ತೆ ಕಾಶ್ಮೀರದ ವಿಚಾರವನ್ನ ಎತ್ತಿ ತನ್ನಗೆ ತಾನೇ ಭಾರಿ ಮುಖಭಂಗವನ್ನ ಉಂಟು ಮಾಡಿಕೊಂಡಿದೆ ಹೌದು ಸ್ನೇಹಿತರೆ ಭಾರತ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದೆ ಭಯೋತ್ಪಾದನೆಯನ್ನು ಸೃಷ್ಟಿಸುವಂತಹ ಪಾಕಿಸ್ತಾನ ಉಗ್ರರ ಸ್ವರ್ಗ ಏನು ಪಾಕಿಸ್ತಾನ ಇದೆ ನೀವು ಮೊದಲು ಭಯೋತ್ಪಾದನೆಯನ್ನು ನಿಲ್ಲಿಸಿ ಆಮೇಲೆ ಕಾಶ್ಮೀರದ ಬಗ್ಗೆ ಮಾತನಾಡಿ ಭಾರತದ ಬಗ್ಗೆ ಮಾತನಾಡಿ ಎನ್ನುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೇ ಉತ್ತರವನ್ನು ಕೊಡುವ ಮೂಲಕ ಮತ್ತೆ ಪಾಕಿಸ್ತಾನಕ್ಕೆ ಅವಮಾನವನ್ನು ತಂದೊಡುವಂತಹ ಕೆಲಸವನ್ನು ಭಾರತ ಮಾಡಿದೆ ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ